ಏ ಎಪ್ಪನನ್ನು ಶಿಲ್ಪದ ರಂಗಪರಂ ಸೇರಾನ ಅಷ್ಟು ಗೌರವಾನ್ವಿತ ಪ್ರತಿಷ್ಠಾನ್ವಿತ ಸ್ವಾಭಿಮಾನಕ್ಕೆ ಹೆಸರುವಾಸಿಯಾದಂತಹ ಯಾವುದಾದ್ರೂ ಒಂದು ಸಮುದಾಯದಲ್ಲಿ ಇದ್ದರೆ ಅದು ಪ್ರತಿ ಸಮುದಾಯ ನಮ್ಮದಿಲ್ಲ. ಅತ್ಯಂತ ಗೌರವದಿಂದ ಬೇಕು ಇದೆ ಮಾತನ್ನು ಹೇಳ್ತಾ ಇದ್ದೇವೆ. ಬಹುಶಃ ಅನೇಕ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಬಗ್ಗೆ ಮಾತಾಡ್ತಾರೆ, ಏ ರೆಡ್ಡಿಗಳು ಅಂದ್ರೆ ಪ್ರಬಲ 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 ಅಂತ. ಬಟ್ ಅಗತ್ಯ ಮತ್ತು ಅವಶ್ಯಕತೆ ಬಂದಾಗ ಎಲ್ಲೊಂದು ಕಡೆ ನಮ್ಮನ್ನು ಕೂಡ ಹಿಂದಕ್ಕೆ ಸರಿಸುವಂತಹ ಪ್ರಯತ್ನಗಳು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಏನೇ ಹಾಗೆ ನಮ್ಮ ಪ್ರತಿಷ್ಠೆ ಏನಿದೆ, ನಮ್ಮ ಸ್ವಾಭಿಮಾನವನ್ನು ಉಳಿಸಿಕೊಂಡು ಒಳ್ಳೆ ಕೆಲಸಗಳ ಮೂಲಕ ನಾವು ಮುಂದಡಿಬೇಕು ಅನ್ನೋ ಒಂದು ವಿನಂತಿಯನ್ನು ನಾನು ರೆಡ್ಡಿ ಸಮಯದಲ್ಲಿ ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಪ್ರೀತಿ ಪಾತ್ರ ಎಂಎಲ್ಎ ಮೇಡಮ್ ಆಗಿರ್ತಕ್ಕಂಥ ರೂಪ ಮೇಡಮ್ ಅಂತಲೇ ಕರೆಯೋದು, ಉಪವಾಸದಿಂದ ಮೇಡಮ್ ಅಂತ ನಾವು ಕರೆಯೋಲ್ಲ. ಹಾಗೆಯೇ ನಮ್ಮ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ತಹಸೀಲ್ದಾರ್ ಮೇಡಮನ್ನು ಅವರ ಹೆಸರು ನಾಗವೇಡಿ ಅಂತ ಮೊನ್ನೆ ಗೊತ್ತಾಯಿತು. ನಮ್ಮ ಅಪ್ಪನ ಹೆಸರು ನಾಗವೇಡಿ, ತಹಸೀಲ್ದಾರ್ ಮೇಡಮನ್ನು ನಾವು ಅಪ್ಪನ ಸಮಾಧಾನ ನೋಡ್ಕೊಳ್ತಾ ಇದ್ದೀವಿ. ಹಾಗೆಯೇ ವೇದಿಕೆಯ ಅನೇಕ ಇರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗದವರಿಗೆ ಈಗಾಗಲೇ ಅವರಿಗೆ ಆತಂಕ ಸ್ವಾಗತವನ್ನು ಎಲ್ಲ ಕೋರಿದ್ದಾರೆ. ವೇದಿಕೆ ನಾಲ್ಕು ಚಿಕ್ಕ ರೈತರೇ ಎಲ್ಲ ಹೇಗಿದೆ ಇಲ್ಲಿ ನೆರೆದಿರ್ತಕ್ಕಂಥ ಅನ್ನ ಸಂಬಂಧಿಸಿದೆ, ಮುಖ್ಯವಾಗಿ ನಮ್ಮ ಕುಳುಬಾಂಧವರು ಬರಬೇಕು ಹೇಳಿದ್ರು ಎರಡೇ ವಿಷಯ ಮಾತಾಡಬೇಕು ಅಂತ. ಆ ಎರಡು ವಿಷಯದಲ್ಲಿ ಸ್ವಲ್ಪ ತಮಾಷೆ ಮಾತಾಡೋಣ. ಯಾಕೆ ಎಲ್ಲರೂ ಮಗುಗಳು ತಪ್ಪು ತಪ್ಪಿದ್ದಾರೆ ರೇಮನ ಯುದ್ಧದಲ್ಲಿ ಅಂತ. ರೇಮ ಪ್ಲಸ್ ಅನ್ನ ಅಂತ ಅವರ ಹೆಸರು, ರೇಮ ಅಂದ್ರೇ ಬೇರೆ ಅನ್ನ ಅಂದ್ರೇ ಬೇರೆ. ಅವರು ಜ್ಞಾನಿ ಹೆಂಗಾದರು, ಆಮೇಲೆ ಮಹಾಜ್ಞಾನಿ ಹೆಂಗಾದರು ಅಂಥೇಳಿ ಸೂಕ್ಷ್ಮವಾಗಿ ನಿಮಗೆಲ್ಲ ಗೊತ್ತಾಗಿತ್ತು. ಅವರು ಮೊದಲು ನಮ್ಮ ಥರನೇ ಭಾಳ ತಪ್ಪುಗಳು ಮಾಡಿದ್ದಾರೆ ಜೀವನದಲ್ಲಿ, ವಿಪರೀತ ತಪ್ಪುಗಳನ್ನು ಮಾಡಿ ಆಮೇಲೆ ಪ್ರತಿಯ ಮುಖಾಂತರ ಒಂದು ವಿಷಯದಲ್ಲಿ ಒಂದು ಆಭರಣದ ವಿಷಯದಲ್ಲಿ ಅದರ ಕಥೆಯನ್ನು ನಮ್ಮ ಎಮ್ ಎಲ್ ಎ ಮೇಡಮ್ ಭಾಳ ಚೆನ್ನಾಗಿ ಹೇಳ್ತಾರೆ ಮುಕ್ಕಳ ಕಥ ಅಂತ. ಆಮೇಲೆ ಅವರು ಆ ಒಂದು ವಿಷಯಕ್ಕೆ ಜ್ಞಾನ ಅವರೇ ಮಹಾ ಓದಿರಲಿಲ್ಲ ಅಥವಾ ವಿದ್ವಾಂಸ ಆಗಿರಲಿಲ್ಲ, ಬರೀ ಜ್ಞಾನದಿಂದಾನೇ ಸಾಹಿತ್ಯದ ಮೂಲಕ ಅವರ ಜ್ಞಾನ ಬಂಡಾರಿ ಆಗ. ಅದೇ ರೀತಿ ನಮ್ಮ ರೆಡ್ಡಿ ಜನಾಂಗದವರು ಆ ಕಾಲದಲ್ಲಿ ಬರೀ ಬೇಸಾಯ ಮಾಡಿಕೊಂಡು ಕೆಲಸ ಮಾಡಿಕೊಂಡಿದ್ದವರಿಗೆ ಶರ್ಮಾರೆಡ್ಡಿ ಮಲ್ಲಮ್ಮ ಅವರು ಶಿವಭಕ್ತಿ ಅವರ ಶಿಷ್ಯನ್ನು ಶಿವಾಲಯದಲ್ಲಿ ನಮ್ಮ ಪರವಾಗಿ ವರವನ್ನು ಕೇಳಿದ್ರು. ಏನಂತ ಯಾವುದೇ ರೀತಿಯವರು ಬಡವರಾಗಿರಲಿ ಸಾಹುಕಾರ ಆಗಿರಲಿ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಅವರು ನಮ್ಮ ಮಕ್ಕಳ ಥರ ರೆಡ್ಡಿ ಕುಡಿದವರು ಯಾವತ್ತೂ ಪಟ್ಟಿಗೆ ಹಿಕ್ಕಿಲ್ಲದೆ ಉಮಾಸವಾಗಿ ಯಾವಾಗಲೂ ಅಂತ ಹೊರ ಹಾಕೊಂಡು ಅಂತ ಕೇಳ್ಕೊಂಡ್ರಂತೆ. ಆ ವರವನ್ನ ಶ್ರೀಶೈಲಂ ಶಿವ ದೇವ ನಮಗೆ ಕೊಟ್ಟಿರ್ತಕ್ಕಂಥ ವರ. ಅದೇ ರೀತಿ ಈಗ ನಾವು ನಡ್ಕೊಳ್ತಾ ಇದ್ದೀವಿ. ಈಗಲೂ ಈ ಕಾಲ ಸರಿಯಾಗಿ ನಮ್ಮ ಕುಲಬಾಂಧವರು ಒಂದೇ ಕುಲದಲ್ಲಿ ವ್ಯವಸಾಯ ಒಂದೇ ಕುಲದಲ್ಲಿ ಕೆಲಸ ಮಾಡಿಕೊಂಡಿಲ್ಲ. ಎಲ್ಲ ಕಡೆಯೂ ಈಗ ಅವರು ಮುಂದೆ ಬಂದಿದ್ದಾರೆ. ಎಲ್ಲ ವಿಚಾರಗಳು
ಬಹಳ ಒಂದು ವಿಚಾರವಿದೆ, ಅದನ್ನು ಹೇಳಬೇಕಾಗುತ್ತೆ. ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಕುಲಬಾಂಧವರೇ ಅಲ್ಲ, ಪ್ರೀತಿ ಪಾತ್ರದಿಂದ ಬಹಳ ಜನ ಗಣ್ಯರು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅದರಿಂದ ಇದು ಒಂದು ಏನು ವೇಮನ ಬಗ್ಗೆ ಇಷ್ಟೊಂದು ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಾ ಇಲ್ವಾ ಅನ್ನುವಂಥ ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ವೇಮನ ಜಯಂತಿಯ ಮಹೋತ್ಸವವನ್ನು ಶ್ರದ್ಧೆಯಿಂದ ಬಹಳ ವಿಚಾರವಂತಿಕೆಯಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾರೆ. ಯಾರ ಸಹಕಾರವನ್ನು ತಗೊಂಡೆ ನಾನು ಯಾವಾಗಲೂ ಕೂಡ ಇದು ಒಂದನ್ನು ನಾನು ಬಹಳ ಗೌರವದಿಂದ ಒಪ್ಕೋತೀನಿ. ನಾನು ಯಾವಾಗಲೂ ಕೂಡ ಕುಲಬಾಂಧವನ್ನು ನಾನು ಬಹಳ ಕಷ್ಟದ ದಿನಗಳಲ್ಲಿದ್ದಾಗ ನನಗೆ ಸೋದರತೆಯ ಭಾವನೆಯನ್ನು ಹುಟ್ಟೋಗೆ ಮಾಡಿ ಮತ್ತೆ ನನ್ನ ಒಳ್ಳೆಯ ದಿನಗಳಲ್ಲೂ ಕಷ್ಟದ ದಿನಗಳಲ್ಲೂ ನನ್ನ ಜೊತೆ ಗಟ್ಟಿಯಾಗಿ ನಿಂತಿರುವಂಥ ಎಲ್ಲರನ್ನೂ ಕೂಡ ಕುಲಬಾಂಧವರು ನಿಮಗಾಗಿರ್ಬೋದು, ಆದರೆ ನಾನು ಮನಸ್ಸಿಂದ ನಿಮ್ಮನ್ನು ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದರಾಗೆ ನೋಡಿದ್ದೀನಿ. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ವೇಮನ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ವಿಚಾರವಂತಿಕೆಯಿಂದ ಮಾಡ್ತಾ ಇದ್ದೀವಿ ಅಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದೀವಿ ಅನ್ನೋಂಥ ವಿಚಾರಕ್ಕೆ ಬಹಳ ಗೌರವ ಇದೆ. ಆಹ್ವಾನಿಸಿದ್ದೀರಾ, ಬಂದಾದ್ಮೇಲೆ ಭಕ್ತಿಯಿಂದ ಬಂದಿದ್ದೀರ, ಊರಿಂದ ರೆಡಿಯಾಗಿ ವೇಮನ ಜಯಂತಿ ಇದೆ, ವೇಮನ ಜಯಂತಿನ ಎಲ್ಲ ಕುಲಬಾಂಧವರು ಸೇರಿ ಮಾಡ್ತಾ ಇದ್ದೀವಿ ಅಂತ. ಆ ಬಂದಾದ್ಮೇಲೆ ನಿಮಗೆ ಒಂದೇ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕೆ ಮನಸ್ಸು ಬರಲಿಲ್ಲ, ಫೋನ್ ಎತ್ಕೊತೀರಾ, ಫೋನಲ್ಲಿ ಮಾತಾಡ್ತಾ ಇರ್ತೀರಾ, ಅವ್ರೇನು ಹೇಳ್ತಾರೋ ಇವ್ರೇನು ಹೇಳ್ತಾರೋ ಪಕ್ಕದಲ್ಲಿ ಆ ಕ್ಷಣಗಳನ್ನು ಕೂಡ ಈ ಕ್ಷಣಗಳನ್ನ ನೀವು ಈ ಕ್ಷಣಗಳು ಏನಿದೆ, ಈ ಕಾರ್ಯಕ್ರಮದ ವೈಭವ ಏನಿದೆ, ಈ ಕಾರ್ಯಕ್ರಮದ ವಿಚಾರವತ್ತಿಕೆ ಏನಿದೆ ಅದನ್ನು ಅನುಭವಿಸ್ಬೇಕು ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ನೀವು ಫೋನಲ್ಲಿ ಮಾತಾಡಿದ್ದು ತಪ್ಪಂತಲ್ಲ, ಬಂದಿದ ತಕ್ಷಣ ಕಾರ್ಯಕ್ರಮಕ್ಕೆ ಬಂದಿದ ತಕ್ಷಣ ನಿಮ್ಮಲ್ಲಿ ಸಮಾಧಾನ ಆಗೋಯ್ತು, ಸಮಾಧಾನ ಆಗಿದ ತಕ್ಷಣ ಅಕ್ಕಪಕ್ಕ ಮಾತಾಡ್ತಾ ಇದ್ದೀರಾ, ಅಕ್ಕಪಕ್ಕ ಮಾತಾಡಿದಾದ್ಮೇಲೆ ಫೋನ್ ಎತ್ಕೋತಾ ಇದ್ದೀರಾ. ಫೋನು ಅಂದರೆ ಇಷ್ಟೆಲ್ಲಾನು ಒಟ್ಟಿಗೆ ಮಾಡೋದಕ್ಕಿಂತ ಸ್ವಲ್ಪ ಸಮಯ ಎಷ್ಟು ವರ್ಷಗಳ ಕಾಲ ಅವರ ವೇಮನ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಂಧ್ರದ ಮೂಲದಿಂದ ಕರ್ನಾಟಕದ ಗಡಿ ಭಾಗನ ದಾಟಿ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮ ಆಗಿ ಆಚರಣೆ ಮಾಡಬೇಕು ಅಂದರೆ ಯಾವ ವಿಚಾರವಂತಿಕೆಯಿಂದ, ಯಾವ ಆಧ್ಯಾತ್ಮಿಕ ಬದಲಾವಣೆಯಿಂದ, ಪರಿವರ್ತನೆಯಿಂದ ಅಂತ ಅರ್ಥ ಮಾಡ್ಕೋಬೇಕು. ತಾಯಿ ತನ್ನ ಮಕ್ಕಳಿಗೆ ಮಮಕಾರನ ಹೊಟ್ಟೆಯಲ್ಲಿ ಇಟ್ಕೊಂಡು ಒಂದಿನ ಹೊಡೆದಿರ್ತಾರೆ, ಒಂದಿನ ಊಟ ಹಾಕಲ್ಲ, ಒಂದಿನ ಬೈತಾರೆ. ತಾಯಿನ ಯಾವತ್ತಾದರೂ ನೀವು ನೋಡಿ ತಾಯಿ ಯಾವ ಸ್ವರೂಪದಲ್ಲಿ ಕಾಣ್ತಾಳೆ ಅಂದರೆ, ಒಂದಿನ ತಾಯಿ ಯಾವಾಗ ತಾಯಿ ಕಳ್ಕೊಂಡಾಗ ನಮಗೆ ತಾಯಿ ದೇವತೆ ಅನಿಸ್ತಾಳೆ, ತಾಯಿ ಮನೆಯಲ್ಲಿದ್ದಾಗ ಅಮ್ಮ ಇವತ್ತು ಹೊಡಿತಾಳೆ, ಅಮ್ಮ ಇವತ್ತು ಬೈತಾಳೆ, ನಾನು ಸ್ಕೂಲ್ಗೆ ಹೋಗಿಲ್ಲ, ಹೋಮ್ವರ್ಕ್ ಮಾಡಿಲ್ಲ, ನಾನು ಅಮ್ಮ ಹೇಳಿದ ಮಾತು ಕೇಳಿಲ್ಲ ಅನ್ನೋ ಭಯ ಆ ತಾಯಿ ಆ ಸಂಸ್ಕಾರನ ಕಲಿಸ್ಕೊಂಡು ಬರ್ತಾ ಇರ್ತಾರೆ. ವೇಮನನವರ ಜೀವನದಲ್ಲೂ ಕೂಡ ಆ ತಾಯಿಯ ಸ್ಥಾನವನ್ನು ತುಂಬಿದ್ದು ಅವರ ಅತ್ತಿಗೆ, ಅತ್ತಿಗೆಯ ಮಮಕಾರ ಪ್ರೀತಿ ವಾತ್ಸಲ್ಯ ತನ್ನ ಜೀವನದಲ್ಲಿ ಯೋಗಿಯ ಸ್ಥಾನವನ್ನು, ಯೋಗಿ ಆಗುವಂಥ ವಿಚಾರವತ್ತಿಕೆಯನ್ನು ಆಲೋಚನೆಗೆ ಬರುತ್ತೆ. ಜೀವನದಲ್ಲಿ ಎಲ್ಲ ಇದ್ದಾಗ ಕಷ್ಟ ಗೊತ್ತಾಗಲ್ಲ, ಮನೆಯಲ್ಲಿ ಮೂರೊತ್ತು ಊಟ ಇದ್ದಾಗ, ಅಪ್ಪ ಅಮ್ಮ ಖರ್ಚಿಗೆ ದುಡ್ಡು ಕೊಡ್ತಾ ಇದ್ದಾಗ, ಕಷ್ಟ ಅನ್ನೋದು ನೋಡದೇ ಇದ್ದಾಗ ಕಷ್ಟ ಗೊತ್ತಾಗಲ್ಲ. ಅದೇ ಇನ್ನೂ ಕೆಲವೊಂದು ಮನೆಯಲ್ಲಿ ನೋಡಿ, ಯಾರೋ ತಂದೆ ತಾಯಿ ಬೆಳಗ್ಗೆ ಇದ್ರೆ ಕೂಲಿಗೆ ಹೋಗ್ತಾ ಇರ್ತಾರೆ, ಟೈಮ್ ಆಗೋಯ್ತು, ಒಂದಿನ ಅನ್ನ ಮಾಡಿರ್ತಾರೆ, ಸಾರು ಮಾಡಿರಲ್ಲ, ಒಂದಿನ ಅನ್ನ ಮಾಡಿಟ್ಟಕ್ಕಾಗಿರುತ್ತೆ, ಸಾರು ಮಾಡೋಕ್ಕಾಗಿರಲ್ಲ, ಯಾಕಂದ್ರೆ ಬಸ್ ಮಿಸ್ ಆಗುತ್ತೆ, ಕೆಲಸದ ಟೈಮ್ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ತೆಗ್ದಾಕಿದ್ರೆ ಬೈದ್ರೆ ಅಂತ ಏನ್ ಮಾಡ್ತಾರೆ, ಅಲ್ಲಿಗೆ ಅಲ್ಲಿ ಬಿಟ್ಟು ಹೋಗಿರ್ತಾರಲ್ಲ, ಆ ಮನೆಯಲ್ಲಿ ಕಷ್ಟ ಗೊತ್ತಿರುತ್ತೆ, ಆ ಮನೆಯಲ್ಲಿ ಆ ಅನ್ನದ ಬೆಲೆ ಗೊತ್ತಿರುತ್ತೆ. ರಾತ್ರಿ ಸಾರನ್ನ ಬಿಸಿ ಮಾಡಿಕೊಂಡು ಊಟ ಮಾಡ್ತಾರಲ್ವಾ, ಆವಾಗ ಅವರಿಗೆ ಅದ್ರ ಕಷ್ಟ ಗೊತ್ತಾಗುತ್ತೆ. ಯಾವ ಮನೆಯಲ್ಲಿ ಆ ಮಕ್ಕಳಿಗೆ ಕಷ್ಟದ ಪರಿಪಾಠನ ನಾವು ಕಲಿಸದೇ ಇದ್ದಾಗ ಅವ್ರೇನು ಕಲಿಯೋಕ್ಕಾಗಲ್ಲ. ಆದರೆ ಒಂದು ಕುಟುಂಬದಲ್ಲಿ ಒಂದು ತಾಯಿ, ಒಂದು ಹೆಣ್ಮಗು ಆ ತಾಯಿ ಸ್ಥಾನನ, ಅತ್ತಿಗೆ ಸ್ಥಾನನ, ಮಗಳ ಸ್ಥಾನನ ತುಂಬಿದ್ದಾರೆ ಅಂತಂದಾಗ ಬೇರೆ ಮನೆಯಿಂದ ಬಂದು ಒಂದು ಅತ್ತಿಗೆ ಸ್ಥಾನದಲ್ಲಿರುವಂಥವರು ತಾಯಿ ಸ್ಥಾನನ ತುಂಬುತ್ತಾರೆ ಅಂದಾಗ ವೇಮನ ಯೋಗಿಯವರಲ್ಲಿ ಪರಿವರ್ತನೆ ಆಗತ್ತೆ, ಜ್ಞಾನದ ಪರಿವರ್ತನೆ ಆಗತ್ತೆ, ವಿಚಾರವಂತಿಕೆ ಆಗತ್ತೆ ಅಂತಂದಾಗ
ಅದು ಜಗತ್ತು ಆರಾಧಿಸ್ತಾ ಇದೆ, ಅದನ್ನ ಜಗತ್ತು ಆರಾಧಿಸ್ತಾ ಇದೆ. ಸಂಬಂಧಗಳಿಗೆ ಬೆಲೆ ಏನು ಅನ್ನುವಂಥ ವಿಚಾರಕ್ಕೆ ತಾಯಿಯ ಸಂಬಂಧ ಎಷ್ಟು ಗೌರವನೋ, ಅತ್ತಿಗೆಯ ಸಂಬಂಧನೂ ಕೂಡ ಅಷ್ಟೇ ಗೌರವವನ್ನು ತಂದುಕೊಡುವಂಥ ರೀತಿ ನೀತಿ ಸಂಬಂಧಗಳನ್ನು ಹುಡುಕೋತಾ ಇದ್ದೀವಿ. ಸಂಬಂಧಗಳ ಬೆಲೆ ಇರಲ್ಲ ಈಗಿನ ಕಾಲದಲ್ಲಿ, ಆದರೆ ಆಗಿನ ಕಾಲದಲ್ಲಿ ಯಾವ ಸಂಬಂಧ ಇದೆ? ಕೊಟ್ಟ ಹೆಣ್ಣು ಕುಲಕ್ಕೆ ಒರಗುವಂತಾರೆ. ಹುಟ್ಟ ಆದ್ಮೇಲೆ ನಾವು ತಂದೆ ತಾಯಿ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡಿರ್ತೀವಿ, ಮದುವೆ ಆದ್ಮೇಲೆ ಕೊಟ್ಟ ಹೆಣ್ಣು ಕುಲಕ್ಕೆ ಒರಗುವಂತಾರೆ. ಅಂದ್ರೆ ಆ ಕುಲದವರಲ್ಲ, ಬ್ರಾಹ್ಮಣೆ ಕೊಟ್ಟಿರ್ತೀವಿ ಆ ಕುಲದವರು ಅಂತ ಹೇಳ್ತಾರೆ, ಹೌದಲ್ವ? ಆ ಕುಲಕ್ಕೆ ಬಂದು ಆ ತಾಯಿ ಆ ಪ್ರೀತಿ ವಾತ್ಸಲ್ಯ ಮೈಗೂಡಿಸ್ಕೊಂಡು ಆ ಕುಟುಂಬದಲ್ಲಿ ತನ್ನ ಸ್ಥಾನಮಾನ ತುಂಬ್ಕೋಬೇಕಂದ್ರೆ ಅವಳ ತಪಸ್ಸು ಎಷ್ಟಿರುತ್ತೆ, ಪರಿಶ್ರಮ ಎಷ್ಟಿರುತ್ತೆ, ಅವಳ ತಿಳುವಳಿಕೆ ಎಷ್ಟಿರುತ್ತೆ. ಎಲ್ಲಾನು ಕೂಡ ಓದಿಂದಾನೆ ನಾವು ಎಲ್ಲಾರನ್ನೂ ಗೆಲ್ಲಕ್ಕಾಗಲ್ಲ, ದುಡ್ಡಿಂದನೂ ಯಾರನ್ನೂ ಗೆಲ್ಲಕ್ಕಾಗಲ್ಲ, ದುಡ್ಡಿಂದನೂ ಕೂಡ ಯಾರನ್ನೂ ಗೆಲ್ಲಕ್ಕಾಗಲ್ಲ, ಓದಿಂದನೂ ಯಾರನ್ನು ಗೆಲ್ಲಕ್ಕಾಗಲ್ಲ. ಜ್ಞಾನವನ್ನ ವಿಚಾರವಂತಿಕೆಯಿಂದ ತಿಳ್ಕೊಂಡು ಮುಂದೆ ಬಂದಾಗ ಪ್ರತಿಯೊಬ್ಬರನ್ನು ಗೆಲ್ಬೋದು ಅಂತ ಹೇಳ್ತೇನೆ. ಬಹಳ ಜನ ಕುಲ ಬಾಂಧವರು ನನಗೆ ಆತ್ಮೀಯರು ಇದ್ದಾರೆ, ನನಗೆ ಮಾರ್ಗದರ್ಶಕರು ಇದ್ದಾರೆ. ಅದರಲ್ಲಿ ಕೆಲವೊಬ್ಬರಿಗೆ ನನ್ನ ಎಲ್ಲ ವಿಚಾರದಲ್ಲೂ ನಾನು ಹೆಮ್ಮೆ ಪಡ್ತೀನಿ, ಇಷ್ಟಪಡ್ತೀನಿ. ಅವ್ರ ತಾಳ್ಮೆ, ರೀತಿ, ನೀತಿ, ವಿಚಾರವಂತಿಕೆಗಳನ್ನ ಬಹಳ ಇಷ್ಟಪಡ್ತೀನಿ. ಕೆಲವೊಂದು ವಿಚಾರದಲ್ಲಿ ಅದೇ ತಾಯಿ ಸ್ಥಾನದಲ್ಲಿ ನಿಂತು ವಿರೋಧ ಕೂಡ ಮಾಡ್ತೀನಿ. ಧೈರ್ಯವಾಗಿ ವಿರೋಧ ಮಾಡುವಂಥ ಶಕ್ತಿ, ತಿಳುವಳಿಕೆ, ತಾಳ್ಮೆ ಮೂರು ನನಗಿದೆ ಅಂತ ನಾನು ಹೇಳ್ತೀನಿ. ಆ ವಿಚಾರದಲ್ಲಿ ಬಂದಾಗ ಎಲ್ಲಿ ಯಾವ ವಿಚಾರ ವಿರೋಧ ಮಾಡಬೇಕು, ಯಾವ ವಿಚಾರನ ನಾನು ಸರಿ ತಪ್ಪು ಅಂತ ಹೇಳಬೇಕು ಅನ್ನೋಂಥ ವಿಚಾರ ಬಂದಾಗ ಆ ಶಕ್ತಿ, ಆ ಧೈರ್ಯ, ತಾಳ್ಮೆ ಕೂಡ ನನಗಿದೆ ಅಂತ ಹೇಳ್ತಾ ನಾವು ವೇಮನವನ್ನ ನೋಡಲಿಲ್ಲ, ಅವರ ವಿಚಾರವಂತಿಕೆಯನ್ನು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಪದ್ಯಗಳಿದ್ದಾವೆ ಮತ್ತು ಜನರಲ್ಲಿ, ಜನಸಾಮಾನ್ಯರ ಮಧ್ಯದಲ್ಲಿ ಎಷ್ಟು ನೋಡಿದಾಗ ನಮಗೆ ಕೂಡ ಏನಂದ್ರ ಮೇಲೇನೂ ಅವ್ರಿಗೆ ವ್ಯಾಮೋಹ ಇಲ್ಲ, ಏನಂದ್ರ ಮೇಲೇನೂ ವ್ಯಾಮೋಹ ಇಲ್ಲದೆ ಪ್ರತಿ ಊರುಗಳನ್ನು ತಿರುಗಾಡಿ ಜನಗಳಿಗೆ ಯಾವ ವಿಚಾರಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ರು, ಆಧ್ಯಾತ್ಮಿಕ ವಿಚಾರಗಳನ್ನು ಮೈಗೂಡಿಸ್ಕೊಂಡಿದ್ರು ಅನ್ನೋವಂಥದ್ದನ್ನು ನೋಡಿದಾಗ ಅವರು ದೇವರು ಒಪ್ಪುವಂಥ ಗುರುಗಳಾಗಿದ್ದಾರೆ, ಜಗತ್ ಗುರುಗಳಾಗಿದ್ದಾರೆ. ಇಡೀ ಪ್ರಪಂಚದಲ್ಲಿ ಕೆಲವೊಬ್ಬರೇ ಸಾಧಕರಾಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ನಾವು ನೋಡಿದಾಗ ಬಸವಣ್ಣನವ್ರನ್ನ ನೋಡ್ತೀವಿ, ಅದೇ ಥರ ಕೈವಾರದಲ್ಲಿ ಕಾಲಜ್ಞಾನ ಬರೆದಿರುವಂಥ ಯೋಗಿ ನಾರಾಯಣನವ್ರನ್ನ ನೋಡ್ತೀವಿ. ಇವರೆಲ್ಲ ಚರಿತ್ರೆಗಳನ್ನ ನೋಡ್ತಾ ಮೆಲುಕಾಗ್ತಾ ತಾತ ಅಜ್ಜಿ ಇನ್ನೂ ಹಡಗರು ಅವರ ಒಡನಾಟದಲ್ಲಿ ಬೆಳಕು ಬರ್ತಾ ಇದ್ದಾರೆ. ಇವತ್ತಾದರೆ ಮೊಬೈಲ್ ಎತ್ಕೋತೀವಿ, ಅಲ್ಲಿ ಏನಾಯ್ತು ಇಲ್ಲಿ ಏನಾಯ್ತು ಒಂದೊಂದು ಕ್ಷಣದ ಮಾಹಿತಿ ಇವತ್ತು ನಮಗೆ ಮೊಬೈಲಲ್ಲಿ ಸಿಗುತ್ತೆ. ಆದರೆ ಹಿಂದೆ 500 ವರ್ಷಗಳ ಹಿಂದೆ ಹೋಗಿ ಇವ್ರು ಏನು ಅಂತಂದ್ರೆ, ಇವ್ರ ಬಗ್ಗೆ ಯಾರಾದರೂ ಒಬ್ಬರು ಪುಸ್ತಕ ಬರೆದಿರ್ಬೇಕು, ಗ್ರಂಥ ಬರೆದಿರ್ಬೇಕು, ವಿಚಾರಗಳನ್ನು ಬರೆದಿರ್ಬೇಕು, ಇಲ್ಲಾಂದ್ರೆ ಯಾರಿಗೆ ಪರಿಚಯವೇ ಆಗಲ್ಲ. ಆದರೆ ಎಷ್ಟು ಸಾಧನೆ ಮಾಡಿದರೆ, ಎಷ್ಟು ಊರುಗಳು ಪ್ರವಾಸ ಮಾಡಿದರೆ, ಎಲ್ಲೆಲ್ಲಿ ಅವರ ಕಾಲ್ನಡಿಗೆಯಲ್ಲಿ ತನ್ನ ವಿಚಾರವಂತಿಕೆಯನ್ನು ಮೈಗೂಡಿಸ್ಕೊಂಡು ಎಲ್ಲರಿಗೂ ಬುದ್ಧಿಯಿಂದ, ಜ್ಞಾನದಿಂದ, ಸಮಾಧಾನದಿಂದ ಗೆಲ್ಲುವಂಥ ಮನಸ್ಸನ್ನು ಮಾಡಿದಾಗ ಇವತ್ತು ನಾವೆಲ್ಲ ಇಷ್ಟು ಶ್ರದ್ಧೆಯಿಂದ ವೇಮನವರ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಅನ್ನೋವಂಥದ್ದನ್ನು ನಾವು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಕು. ಏನೇ ತಿಳ್ಕೊಂಡ್ರು ಮೈಗೂಡಿಸ್ಕೊಳ್ಳೋವಂಥದ್ದು ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಮೈಗೂಡಿಸ್ಕೋಬೇಕು ಅವ್ರನ್ನೆಲ್ಲರೂ ಕೂಡ ಅನ್ನೋದ್ರ ಬಗ್ಗೆ ನನಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ, ಗೌರವ ಇದೆ ಇಂಥ ವಿಚಾರವಂತಿಕೆ ಬಗ್ಗೆ. ಆಮೇಲೆ ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ವೇಮನ್ನ ಜಯಂತಿಯ ವೇಮನ್ನವರ ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥ ಹಿರಿಯರು, ಮಾರ್ಗದರ್ಶಕರು ನಮ್ಮೊಟ್ಟಿಗೆ ಕೂತಿದ್ದಾರೆ ಅನ್ನೋವಂಥ ಖುಷಿ ಕೂಡ ನನಗೆ ಇದೆ. ಬಹಳ ಜನ ನನ್ನ ಒಡನಾಟದಲ್ಲಿರುವಂಥ ಅಣ್ಣ ತಮ್ಮಂದ್ರಂತಲೇ ನಾನು ಇಷ್ಟಪಡ್ತೀನಿ ಅವ್ರನ್ನ ಯಾವಾಗಲೂ, ಅವರು ಕೂಡ ಆ ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥ ವಿಚಾರದಲ್ಲಿ, ಕಾಳಜಿ ವಿಚಾರದಲ್ಲಿ, ಅದನ್ನು ಗೌರವವಾಗಿ ನಡೆಸ್ಕೊಂಡು ಹೋಗುವಂಥ ವಿಚಾರದಲ್ಲಿ ವಿಶೇಷವಾಗಿ ಇದು ಕೆ ಸಿ ರೆಡ್ಡಿಯವರ ಜನ್ಮವನ್ನು ತಾಳಿರುವಂಥ ಮಣ್ಣು ಈ ಕ್ಷೇತ್ರ, ಕೆ ಸಿ ರೆಡ್ಡಿಯವರು ಜನ್ಮ ತಾಳಿರುವಂಥ ಮಣ್ಣು. ನಾವು ಕಣ್ಮುಂದೆ ನೋಡುವಂಥ ವಿಚಾರ ಹಿಂದೆ ನೋಡಿದ್ರು ಕೂಡ ಮುಂದೆ ನೋಡಿದ್ರು ಕೂಡ ಈ ಮಣ್ಣಲ್ಲಿ ಹುಟ್ಟಿರುವಂಥವರು ರಾಜ್ಯ ಬಿಟ್ಟು ಇನ್ನೂ ಎತ್ತರಕ್ಕೆ, ಭಾರತದ ಎತ್ತರಕ್ಕೆ, ಪ್ರಪಂಚದ ಎತ್ತರಕ್ಕೆ ಬೆಳೆದು ನಿಂತು ಸಾಧನೆಯನ್ನು ಮಾಡಿರುವಂಥವ್ರು. ಅಂಥವರ ಎಲ್ಲಿ ಅವರು ಉಸಿರಾಡಿರುವಂಥ ಮಣ್ಣಲ್ಲಿ, ಅವರ ಹೆಜ್ಜೆ ಗುರುತುಗಳಲ್ಲಿ, ಅವರ ಯಾವ ಮನೆಯಲ್ಲಿ ಹುಟ್ಟಿದ್ರು, ಯಾವ ಮನೆಯಲ್ಲಿ ಒಡನಾಟ ಇತ್ತು, ಯಾವ ಅಣ್ಣ ತಮ್ಮಂದ್ರ ಜೊತೆ ಬೆಳೆದಿದ್ರು, ಆಟ ಆಡಿದ್ರು, ಅಂಥವ್ರ ಜೊತೆ ನನ್ನ ಸಂಪರ್ಕ, ಅವರ ರೀತಿ ನೀತಿ,
ಅವರ ನಡೆದು ಬಂದ ದಾರಿಯನ್ನ ನಾನು ಮೆಲ್ಕ ಆಗ್ತಾ ಒಂದು ನನಗೆ ಕನಸಿತ್ತು. 50 ವರ್ಷಗಳಾದ್ಮೇಲೆ ಈ ಮಣ್ಣಲ್ಲಿ, ಇದೇ ಮಣ್ಣಲ್ಲಿ ಹುಟ್ಟಿರುವಂತ, ಬಂಗಾರದ ಮಣ್ಣಲ್ಲಿ ಹುಟ್ಟಿರುವಂತ ಒಂದು ಹೆಣ್ಮಗುಗೆ ಅವಕಾಶ ಕೊಟ್ಟಾಗ ಅವರ ಚರಿತ್ರೆನ ಸುವರ್ಣಾಕ್ಷರಗಳಲ್ಲಿ ಬರಿಬೇಕು ಅನ್ನುವಂಥದ್ದು ಒಂದು ಆಸೆ ನನಗಿತ್ತು. ಆ ಸಂದರ್ಭದಲ್ಲಿ ಇವತ್ತು ನಾರಾಯಣ ರೆಡ್ಡಿ ಅವರು ಇಲ್ಲ, ಅವ್ರನ್ನ ನಾನು ನೆನೆಸ್ಕೋಬೇಕು. ಅವ್ರು ಇದ್ದಂಥ ಸಂದರ್ಭದಲ್ಲಿ ಅವರ ಹೆಸರನ್ನ, ಕೀರ್ತಿಯನ್ನ, ಪ್ರತಿಷ್ಠೆಯನ್ನ ಎತ್ತರಕ್ಕೆ ತರುವಂತ ಪ್ರಯತ್ನ ಮಾಡ್ಬೇಕನ್ನುವಂತ ಎಲ್ಲರ ಮಾರ್ಗದರ್ಶನನು ಕೂಡ ತಗೊಂಡು 20 ಎಕರೆ ಜಾಗವನ್ನ ಕ್ಯಾಸಂಬಳ್ಳಿ ಹತ್ರ ನಾವು ಗುರುತಿಸುವಂತ ಪ್ರಯತ್ನ ಮಾಡ್ತೀವಿ. 2 ಕೋಟಿ ಅನುದಾನ ಸಂಕೀರ್ಣ ಕೊಡ್ತಾರೆ. 11 ಕೋಟಿ ಅನುದಾನ ಇವತ್ತು ಕೆಸಿ ರೆಡ್ಡಿಯವರ ತಾಲೂಕು ಮಟ್ಟದ ಕ್ರೀಡಾಂಗಣಕ್ಕೆ ಅನುದಾನವನ್ನ ಬಿಡುಗಡೆ ಮಾಡುವಂತ ಉದ್ದೇಶ ಸರ್ಕಾರದಲ್ಲಿದೆ, ಪ್ರಸ್ತಾವನೆಯಲ್ಲಿದೆ. ಖಂಡಿತವಾಗೂ ನಾನು 11 ಕೋಟಿ ಅನುದಾನನ ತಂದು ತಾಲೂಕು ಮಟ್ಟದ ಕ್ರೀಡಾಂಗಣ ಕೆಸಿ ರೆಡ್ಡಿ ಅವರ ಹೆಸರಲ್ಲಿ ಶಾಶ್ವತವಾಗಿ ಮಾಡುವಂತ ಒಂದು ದೂರದೃಷ್ಟಿಯಿಂದ ಪ್ರಯತ್ನ ಮಾಡಿದ್ದೀನಿ. ಮೊದಲನೇ ಹಂತದ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀನಿ. 10 ಎಕರೆ ಜಾಗ ಕೇಳಿದ್ರು, 20 ಎಕರೆ ಇದ್ದಿದ್ದ ಜಾಗದಲ್ಲಿ 10ರಿಂದ 15 ಎಕರೆ ಜಾಗನ ತಾಲೂಕು ಮಟ್ಟದ ಕ್ರೀಡಾಂಗಣ ಅಂದ್ರೆ ಸ್ಟೇಡಿಯಂ, ಅದೊಂದು ಸ್ಟೇಡಿಯಂಗೆ ನಾವು ಹಸ್ತಾಂತರ ಮಾಡಿದ್ದೀವಿ. ಹಂತ ಹಂತವಾಗಿ ಅವರ ಹೆಸರನ್ನ ಉಳಿಸುವಂಥದ್ದು, ಮತ್ತೆ ಪ್ರವಾಸೋದ್ಯಮ ಇಲಾಖೆಯಿಂದಲೂ ಕೂಡ ಆ ಜಾಗನ ನಾವು ಅಭಿವೃದ್ಧಿ ಮಾಡಿ ಅವರ ಹೆಸರುಗಳನ್ನ ಉಳಿಸುವಂಥದ್ದನ್ನು ಮಾಡಬೇಕು. ಈ ಕಾಲಘಟ್ಟದಲ್ಲಿ ಅಂದ್ರೆ ನನ್ನ ಕಾಲಘಟ್ಟದಲ್ಲೂ ಕೂಡ ಅಪ್ಪಿ ರೆಡ್ಡಿಯವರ ಆದಿಯಾಗಿ, ವಿಜಯರಾಘವ ರೆಡ್ಡಿ ಅಣ್ಣವರ ಆದಿಯಾಗಿ, ಯಾಕಂದ್ರೆ ಇವತ್ತೇನಾದ್ರೂ ನಾವು APMC ಮಾರ್ಕೆಟ್ ಅನ್ನ 25 ಎಕರೆಯಲ್ಲಿ ಏನಾದ್ರೂ ಯಶಸ್ವಿಯಾಗಿ ಬರುವಂತ ದಿನಗಳಲ್ಲಿ 100 ಕೋಟಿ ಅನುದಾನ ಏನಾದ್ರೂ ತರ್ತೀವಿ ಅಂದ್ರೆ ಇದು ಕೂಡ ಸಾಧನೆ ಅಂತ ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇವೆಲ್ಲರೂ ಕೂಡ ಮಾರ್ಗದರ್ಶಕರಿದ್ದಾಗ ಮಾತ್ರ ಸಾಧನೆ ಮಾಡಕ್ಕೆ ಅವಕಾಶ ಆಗತ್ತೆ. ಆ ಮಾರ್ಗದರ್ಶಕರು ನನ್ನ ಬೆನ್ನಿಂದೆ ಸಹಕಾರವಾಗಿ ನನ್ನ ಈ ಮಗುವನ್ನ ನಾವು ಒಳ್ಳೆ ದಾರಿಯಲ್ಲಿ ನಡೆಸ್ತೀವಿ ಅನ್ನುವಂತ ನಂಬಿಕೆ ಇಲ್ಲಿದ್ದವರಿಗೆ ಇದ್ದಿದ್ದ ಕಾರಣದಿಂದ ಮಾತ್ರ ತಂದೆ ಸ್ಥಾನದಲ್ಲಿ, ಒಡ ಹುಟ್ಟಿದ ಅಣ್ಣನ ಸ್ಥಾನದಲ್ಲಿ ನನ್ನ ಜೊತೆಯಲ್ಲಿ ನಿಂತು ಕೆಲವೊಂದು ಪರಿಶ್ರಮಗಳು ರೈತರಿಗೋಸ್ಕರ, ಬಡವರಿಗೋಸ್ಕರ ಮಾಡಿದಾಗ ನನ್ನ ಕಾಲಘಟ್ಟದಲ್ಲಿ ಇಂಥ ಸಾಧಕರನ್ನ ನೋಡುವಂತ ನನಗೆ ಅವಕಾಶ ಆಯಿತು. ಅವರ ಒಡನಾಡದಲ್ಲಿ ಕೆಲಸ ಮಾಡುವಂತ ಪರಿಚಯ ಅನುಭವ ಆಯಿತು ಅಂತ ನಾನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ. ಸದಾ ಕಾಲದಲ್ಲೂ ಇದೇ ಗೌರವವನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಅವರ ಮುಖಾಂತರ ನಾನು ರೈತರ ಸೇವೆಯನ್ನ ಮಾಡೋದನ್ನ ಕಲಿತೆ, ಮಾಡ್ತೀನಿ ಭವಿಷ್ಯದಲ್ಲೂ ಕೂಡ ಅಂತ ಈ ದಿನ ಬಹಳ ಹೆಮ್ಮೆಯಿಂದ ಹೇಳ್ತಾ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ, ಯಾರು ಪೂರ್ವವಾಗಿ ಪರೋಕ್ಷವಾಗಿ ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಮಾಡೋದಕ್ಕೆ ಕಾರಣೀಭೂತರಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ವಿಶೇಷವಾಗಿ ಮೆರುಗೊಂಡಿದೆ. ಬರುವಂತ ದಿನಗಳಲ್ಲಿ ಶಾಲಾ ಹಂತದ ಮಕ್ಕಳಿಗೆ, ಕಾಲೇಜಿನ ಹಂತದ ಮಕ್ಕಳಿಗೆ ಇವರ ಚರಿತ್ರೆಗಳನ್ನ ತಿಳಿಸುವಂಥದ್ದು ಚಿಕ್ಕ ಚಿಕ್ಕ ಅವರ ಪದ್ಯಗಳಲ್ಲಿ ಸಾರಾಂಶವನ್ನ ಹೇಳ್ತಾ ಇದ್ರಿ. ಕೆಲವೊಂದು ಸಾರಾಂಶಗಳು ನಮಗೂ ಗೊತ್ತಿರಲ್ಲ, ತಿಳ್ಕೊಳ್ಳೋದಂತ ಪ್ರಯತ್ನ ಮಾಡಿರಲ್ಲ. ಅದನ್ನ ತಿಳಿಸುವಂಥದ್ದನ್ನ ಅವರ ಜನ್ಮದಿನದಿನ ಮಕ್ಕಳಿಗೆ ಇದನ್ನ ಫ್ರೀಯಾಗಿ ಕೊಡುವಂಥದ್ದನ್ನ ಮಾಡುವಂತ ಪ್ರಯತ್ನ ಮಾಡೋಣ. ನನ್ನ ಸಹಕಾರ ಇಂಥ ವಿಚಾರಗಳಲ್ಲಿ ಸದಾ ಕಾಲ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ತಾಲೂಕು ಮಟ್ಟದ ಎಲ್ಲ ತಹಸೀಲ್ದಾರ್ ಆದಿಯಾಗಿ, ಕಮಿಷನರ್ ಆದಿಯಾಗಿ, ಶಿಕ್ಷಣಾಧಿಕಾರಿ ಆದಿಯಾಗಿ, ಪೊಲೀಸ್ ಇಲಾಖೆಯಿಂದ ಬಂದಿರುವ ಎಲ್ಲ ವೈದ್ಯಕೀಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಷ್ಟು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೂ, ನನ್ನ ಅಣ್ಣ ತಮ್ಮಂದರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದ. ಅವರಿಗೆ ಅರಿವು ಮೂಡಿಸಬೇಕು, ಮತ್ತೆ ಒಂದು ಜಾಗೃತಿ ಆಗುವವರಿಗೆ ಜನತಾವರಂತೂ ನ್ಯಾಯದಲ್ಲಿ ನಡೀತಾ ಇದೆ, ಅದರ ಸದುಪಯೋಗ ಅವರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಭೆಯನ್ನು ಕರೆದಿದ್ವಿ. ಮುಂದೊಂದು ಅದಕ್ಕೆ ಪ್ರಚಾರದ ಅವಶ್ಯಕತೆ ಇದೆ. ನಾವೆಲ್ಲ ಕಳೆದ ಬಾರಿ ಕೂಡ ಮಾಡಿದ್ದೇವೆ, ವಿಶೇಷವಾಗಿ KSRTC ಬಸ್ ಟಿಕೆಟ್ನಲ್ಲಿ ಈ ಲೋಕದಾಳದ ಬಗ್ಗೆ ಒಂದು ಪ್ರಚಾರ ಮಾಡಿ ಪ್ರತಿಯೊಬ್ಬರಿಗೂ ಇದು ತಲುಪೋ ಹಾಗೆ ತಾವು ಕಳೆದ ಬಾರಿ ಕೂಡ ಪ್ರಯತ್ನ ಮಾಡಿದ್ದಾರೆ. ದೇಶದಲ್ಲಿ ರಿಕವರಿ ಆಗಿರುವಂಥ ಒಂದು ಅಮೌಂಟ್ಗಳು ಅಥವಾ CMC ಕಂದಾಯ ತೆರಿಗೆ ವಸೂಲಾಗದೇ ಇರುವಂಥ ಪ್ರಕರಣಗಳನ್ನು, ಮುಂದೆ ಡೆಸ್ಕಾಮ್ದಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಗಳು ಏನಂತ
ಬಾಕಿ ಇರುವ ಒಂದು ಎಲೆಕ್ಟ್ರಿಷಿಯನ್ ಬಿಲ್ಲುಗಳನ್ನು ವಸೂಲಿ ಮಾಡೋದಕ್ಕೋಸ್ಕರ ಪ್ರೀ ಲಿಟಿಗೇಷನ್ ಕೇಸುಗಳನ್ನು ನಮಗೆ ನ್ಯಾಯಾಲಯ ಕೊಟ್ಟು ಮೋಟಿ ವಿಚಾರ ಮಾಡಿಕೊಂಡ್ಬಿಟ್ಟೆ. ಅವರನ್ನು ನಾವು ಆ ಪಾರ್ಟಿಗಳಿಗೆ ಸ್ವಲ್ಪ ಸಮಜಾಯಿಸಿ ಅವುಗಳನ್ನು ವಸೂಲಿ ಮಾಡಿ ಕೊಡೋದ್ರಿಂದ ಸರ್ಕಾರಕ್ಕೆ ಒಂದು ಆದಾಯ ಬರುತ್ತೆ ಮತ್ತು ಬಾಕಿ ಬಿಲ್ಲುಗಳ ಎಲ್ಲ ಪಾವತಿ ಆಗುತ್ತೆ. ಈ ನಿಟ್ಟಿನಲ್ಲಿ ತಾವು ಅವನ್ನು ಗುರುತಿಸಿ ನಮಗೆ ಮುಂಚಿತವಾಗಿ ಒಂದು ನೋಟಿಸ್ ಜಾರಿ ಮಾಡಿ ಮುಂಚಿತ ಒಂದು ವಾರ ಗೋಪ್ರದಾನದಿಂದ ಒಂದು ವಾರ ಮುಂಚಿತವಾಗಿ ಕೊಟ್ಟುಬಿಟ್ಟು ನಾವು ಹೆಚ್ಚಿನ ಪ್ರಕರಣಗಳನ್ನು ಪ್ರೀ ಎಜುಕೇಷನ್ ಕೇಸ್ ಅಧ್ಯಕ್ಷರುಗಳನ್ನು ಮಾಡ್ಬೋದು. ಒಂದು ಮಾಧ್ಯಮ ಮಿತ್ರರಲ್ಲಿ ಹೇಳ್ಕೊಳ್ಬೇಕಂದ್ರೆ ವಿಶೇಷವಾಗಿ ಲೋಕಲ್ ಚಾನಲ್ನವರು ತಮ್ಮ ಚಾನಲ್ಗಳಲ್ಲಿ ಸ್ಲೈಡ್ಸಲ್ಲಿ ಈ ಜನತಾದಾರದ ಬಗ್ಗೆ ಒಂದು ಚೆನ್ನಾಗಿ 9/3/2024 ಒಂದು ಜನತಾದಾರದಲ್ಲಿ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕಂತ ತಾವು ಪ್ರಚಾರ ಮಾಡಿದ್ದೆ. ಮನೆ ಮನೆಗೆ ತಂದುಕೊಂಡೆ. ಯಾಕಂದರೆ ನಾವು ಮನೆ ಮನೆಗೆ ಅದನ್ನು ಪ್ರಚಾರ ಕೊಡೋಕ್ಕಾಗಲ್ಲ, ಆದರೆ ಮಾಧ್ಯಮ ಮಿತ್ರರು ಅದನ್ನು ಮನೆ ಮನೆಗೆ ಪ್ರಚಾರಿಸುವಂಥ ಎಲ್ಲ ಸಾಮರ್ಥ್ಯವನ್ನು ಎಲ್ಲ ಒಂದು ವ್ಯವಸ್ಥೆಯನ್ನು ತಾವು ಹೊಂದಿದ್ದರಿಂದ ತಮ್ಮಿಂದ ಅದು ಸಾಧ್ಯ. ಅದಕ್ಕೆ ತಮ್ಮ ಸಹಕಾರ ಭಾವಿಸಿ ನಿಟ್ಟಿನಲ್ಲಿ ಇದು ನಮ್ಮದು ಒಳ್ಳೆಯ ಸಹಕಾರವನ್ನು ನೀಡಬೇಕು. ಕಳೆದು ಮಾಡೋಕ್ಕಾಗಲ್ಲ, ಅತ್ಯುತ್ತಮ ಸಹಕಾರ ನೀಡೋದಕ್ಕೆ ನಾವು ಸುಮಾರು 1731 ಪ್ರಕರಣಗಳನ್ನು ಸಾಗಬೇಕು. ಈ ಸಾರಿ ಇನ್ನೂ ಹೆಚ್ಚಿನ ಅತ್ಯಂತ ಹೆಚ್ಚಿನ ಪ್ರಕರಣಗಳನ್ನು ವಿಲೇವಾರಿ ಮಾಡಬೇಕು ಅಂತ ಎದುರು ಹೋಗಿದ್ದೀವಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಹೆಚ್ಚಿನ ಸಹಕಾರವನ್ನು ನಮಗೆ ನೀಡಬೇಕಂತ ನಾನು ಸಮ್ಮತಿಸಿದ್ದೇನೆ. ನಡೆಯುವ ಲೋಕದಾಲತ್ನಲ್ಲಿ ಲೋಕದಾಲತ್ನ ಪೂರ್ವಭಾವಿ ಸಭೆಯಾಗಿ ಒಂದು ಎಲ್ಲ ನ್ಯಾಯಮೂರ್ತಿಗಳೇ, ಎಲ್ಲ ವಕೀಲ ಪದಾಧಿಕಾರಿಗಳೇ, ಎಲ್ಲ ಮಾಧ್ಯಮ ಮಿತ್ರರೇ, ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ, ಸಾರ್ವಜನಿಕರಿಗೆ ಈ ಮೂಲಕ ತಿಳಿಪಡಿಸುತ್ತೇನೆಂದರೆ ಸರ್ಕಾರ ಜನರಿಗಾಗಿ ಜನರ ಒಂದು ವ್ಯಾಜ್ಯಗಳೇನಿದೆ ಎಲ್ಲ ರೀತಿಯ ವ್ಯಾಜ್ಯಗಳಿಗೂ ಸಹ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ಈ ಒಂದು ಲೋಕದಾಲತ್ತನ್ನು ಸರ್ಕಾರ ಜಾರಿಗೆ ತಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರು ದಯವಿಟ್ಟು ನಿಮ್ಮ ನಿಮ್ಮ ವ್ಯಾಜ್ಯಗಳು ಯಾವುದೇ ಇರಲಿ, ಕೋರ್ಟಲ್ಲಿ ಇರ್ತಕ್ಕಂಥ ವ್ಯಾಜ್ಯಗಳಾಗ್ಬೋದು, ಪ್ರೀ ಲಿಟಿಗೇಷನ್ ಏನಿದೆ ಅದರಲ್ಲೂ ಸಹ ಕಾನೂನು ಸಮಿತಿಯ ಪರವಾಗಿ ಅದರ ಮುಖಾಂತರ ಅವರವರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡ್ಕೋಬೋದು. ಸಮಾಜದ ಒಳಿತಿಗಾಗಿ ಸರ್ಕಾರ ಈ ಒಂದು ಲೋಕದಾಲತ್ತನ್ನು ಏರ್ಪಾಡು ಮಾಡಿದೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಒಂದು ಸದಾವಕಾಶವನ್ನು ಉಪಯೋಗಿಸಿಕೊಂಡು ಅವರವರ ವ್ಯಾಜ್ಯಗಳನ್ನು ರಾಜ್ಯ ಸಂಧಾನದ ಮೂಲಕ ತೀರ್ಮಾನ ಮಾಡಿಕೊಂಡ್ರೆ ಅವರಿಗೆ ಮನಸ್ಸಿಗೆ ಶಾಂತಿನೂ ಸಿಗುತ್ತೆ, ಮತ್ತು ಅವರ ವ್ಯಾಜ್ಯನೂ ಕ್ಲೋಸ್ ಆಗಿ ನೆಮ್ಮದಿಯಿಂದ ಜೀವನ ಸಾಗಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರಗಳಲ್ಲಿ ಈಗಾಗಲೇ ಸಾಹೇಬರು ದೊಡ್ಡ ಸಾಹೇಬರು ಹೇಳಿದ ಹಾಗೆ KBಯಿಂದ ಆ KB ಬಿಲ್ಲುಗಳಲ್ಲಿ KSRTCಯಿಂದ ಮತ್ತು ತಾಲೂಕಾಫೀಸ್ ಕಡೆಯಿಂದ ಎಲ್ಲ ಈ LIC ಏನಿದೆ ಆ ಒಂದು ಭಿತ್ತಿಪತ್ರಗಳು ಏನಿದೆ ಏನೇನು ಹೋಗ್ತಾ ಇದೆ, ಟಿಕೆಟ್ಗಳು, ಎಲೆಕ್ಟ್ರಿಕ್ ಬಿಲ್ಲು, ಇದ್ರ ಮೇಲೂ ಸಹ ಈ ಒಂದು ಲೋಕದಾಲತ್ನ ದಿನಾಂಕವನ್ನು ಪ್ರಕಟ ಮಾಡಿ ಅದರಿಂದ ಜನರು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ವಕೀಲರ ಸಂಘದ ವತಿಯಿಂದ ಮತ್ತು ಕಾನೂನು ಸೇವೆಗಳ ಸಮಿತಿಯ ವತಿಯಿಂದ ಮನವಿ ಮಾಡ್ತಾ ಇದ್ದೆ. ಸಹೋದರ ಹೆಸರುಗಳೇ, ಬೇರೆ ಬೇರೆ ಇಲಾಖೆಗಳಿಂದ ಬಂದಿರುವ ಅಧಿಕಾರಿಗಳೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ವಕೀಲ ಸಂಘದ ಅಧ್ಯಕ್ಷರೇ, ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇನೆ. ತಮ್ಮೆಲ್ಲರೂ ಗೊತ್ತಿರುವಂತೆ ಇವತ್ತಿಗೆ ಇದೊಂದು ಮೀಟಿಂಗ್ ಕರೆಸಿರೋದು ಲೋಕದಾಲದ ಬಗ್ಗೆ ಚರ್ಚೆ ಮಾಡಲು. ನನ್ನ ಪ್ರಕಾರ ಒಂದು ಲೋಕದಾಲ ಯಶಸ್ವಿ ಆಗಬೇಕಂತಂದರೆ ಅದಕ್ಕೆ ಮೂಲ ಮಂತ್ರ ಪ್ರಚಾರ. ಹಿಂದೆ ಎಲ್ಲ ನಾವು ಎಲ್ಲ ನೋಡಿದ್ದೀವಿ,
ನಾವು ಪ್ರಚಾರದಿಂದ ತುಂಬ ಜನರಿಗೆ ಇದರ ಬಗ್ಗೆ ತಿಳಿಸಿ ಹೇಳಿ ಆ ಪ್ರಚಾರದಿಂದ ನಾವು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೇವೆ ಲೋಕದ ಮುಂಚೆ. ಅದೇ ರೀತಿ ಈ ಸಲ ಮಾರ್ಚ್ 9 ತಾರೀಕಿನಂದು ಈ ವರ್ಷದ ಮೊದಲನೇ ಲೋಕದ ಫಿಕ್ಸ್ ಆಗಿದೆ. ಇನ್ನೂ ತುಂಬ ಟೈಮ್ ಇದೆ, ಅದಕ್ಕೆ ನಾವು ಇವಾಗಿನಿಂದ ಒಳ್ಳೆ ಪ್ರಚಾರವನ್ನು ಮಾಡಿದರೆ ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತಾಗುತ್ತೆ, ಅದರ ಉಪಯೋಗವನ್ನು ಎಲ್ಲರೂ ಮಾಡ್ಕೋಬೋದು ಅಂತ ಹೇಳ್ತೇನೆ. ಅದಕ್ಕಾಗಿ ತಾವೆಲ್ಲರೂ ಪ್ರಚಾರ ಮಾಡುವುದರಲ್ಲಿ ಸಹಕರಿಸಬೇಕು. ಯಾಕಂದರೆ ತಮ್ಮೆಲ್ಲ ಕಚೇರಿಗಳಲ್ಲಿ ತುಂಬ ಜನ ಸಾರ್ವಜನಿಕರು ದೊಡ್ಡ ಪ್ರಮಾಣದಲ್ಲಿ ಬರ್ತಿರ್ತಾರೆ, ಅವರಿಗೆಲ್ಲ ಗೊತ್ತಾಗಬೇಕಂತಂದರೆ ನಾವು ಅವರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಅದಕ್ಕಾಗಿ ನಾವು ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು, ಏನೆಲ್ಲ ಮಾಡಬೇಕು, ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕಾದ ಬಗ್ಗೆ ಸಾರ್ವಜನಿಕರು ತಿಳಿಸಿ ಹೇಳ್ತಾರೆ. ಹಾಗೆ ತಾವೆಲ್ಲ ತಿಳ್ಕೊಂಡು ಅದರ ಬಗ್ಗೆ ಅಕ್ಕಪಕ್ಕ ನೋಡ್ಕೋಬೇಕಂತ ಎಲ್ಲರೂ ಹೇಳ್ತೇನೆ. ಮುಂದಿನ ಸಭೆಯನ್ನು ಈ ಸಾಹೇಬ್ ಮುಂದುವರಿಸಬೇಕಂತ ಹೇಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ದಿನಾಂಕ 9/3/2024 ನಡೆಯುವಂಥ ಒಂದು ಗ್ರಂಥಾಲಯ ಪೂರ್ವಭಾವಿ ಸಭೆ ಬಂದು ಈ ಸಭೆ ಆಗಮಿಸಿದ ತಮ್ಮ ಎಲ್ಲ ಸಾಮಾನ್ಯ ಸದಸ್ಯರು ಅಧ್ಯಕ್ಷ ಹಾಗೂ ಉತ್ತೀರ್ಣ ಪತ್ರಕರ್ತ ಬಂಧುಗಳೇ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಬಂಧುಗಳವರು, ಈ ಸಭೆ ಕಾರಣ ಮುಖ್ಯ ಉದ್ದೇಶ ಅಂದರೆ ದಿನಾಂಕ 9 ಹಾಗೂ ಎಲ್ಲ ವಿವಿಧ ಇಲಾಖೆಗಳಿಂದ ಬಂದಿರುವಂಥ ಅಧಿಕಾರಿಗಳಂತಾದವರು ಹಾಗೂ ಮಾಧ್ಯಮ ಮಿತ್ರರೇ, ನನ್ನ ನೆಚ್ಚಿನ ವಕೀಲ ಮಿತ್ರರೇ, ಮುಂದೆ ಬರುವಂಥ ದಿನಾಂಕ 9/3/2024 ರಾಷ್ಟ್ರೀಯ ಲೋಕದಲ್ಲತ್ನ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ಯಾವ ರೀತಿ ಅದನ್ನು ಲೋಕದಲ್ಲಿ ಸಂಬಂಧಪಟ್ಟ ಯಾವ ರೀತಿ ಪ್ರಚಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಸೊ ತಮ್ಮಲ್ಲಿರುವಂಥ ಯಾವುದಾದ್ರು ಪ್ರಕರಣಗಳನ್ನ PLC ಕೂಡ ನಾವು ನೋಂದಣಿ ಮಾಡಿಕೊಂಡು ಅವನು ಕೂಡ ರಾಜಿಯಾಗಿ ಇತ್ಯರ್ಥಪಡಿಸಲಿಕ್ಕೆ ಅವಕಾಶ ಇರೋದನ್ನು ಕೂಡ ಸಾಹೇಬರು ಮತ್ತು ನಮ್ಮ ವಕೀಲ ಮಿತ್ರರು ಹೇಳಿದ್ದಾರೆ. ಸೊ ಇದೆಲ್ಲ ತುಂಬ ವೈಡ್ ಪಬ್ಲಿಸಿಟಿಯನ್ನು ಜನಸಾಮಾನ್ಯರಲ್ಲಿ ಮೂಡಿಸಿದ್ರೆ ಖಂಡಿತವಾಗ್ಲೂ ಹೆಚ್ಚಿನ ಪ್ರಕರಣಗಳು ಈ ಒಂದು ರಾಷ್ಟ್ರೀಯ ಲೋಕದ್ರದಲ್ಲಿ ರಾಜಿಯಾಗೋ ಸಾಧ್ಯತೆ ಇರುತ್ತೆ, ಇತ್ಯರ್ಥ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ತಮ್ಮಲ್ಲಿರುವಂಥ ಯಾವ್ದಾದ್ರು ಬಾಕಿ ಪ್ರಕರಣಗಳಿದ್ರೆ ಅವನು ಕೂಡ PLC ಮುಖಾಂತರ ರಿಜಿಸ್ಟರ್ ಮಾಡಿಸಿದ್ರೆ ಅವನು ಕೂಡ ರಾಜಿ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಇಲ್ಲೋ ಬರುವಂಥ ರಾಷ್ಟ್ರೀಯ ಲೋಕದಲ್ಲಿ ತುಂಬ ಯಶಸ್ವಿಯಾಗಿ ಆಗೋ ರೀತಿಯಲ್ಲಿ ನಾವೆಲ್ಲರೂ ಸಹಕಾರ ಕೊಡ್ತೀರಾ ಅಂತ ಆಶಿಸ್ತಾ ಈ ಒಂದು ಸಭೆಗೆ ಬಂದಂಥ ತಮ್ಮೆಲ್ಲರಿಗೂ ಈ ಸಭೆಯನ್ನು